ವಿದ್ಯಾರ್ಥಿಗಳೇ ಯೂನಿಟ್ 4 ಅನ್ನು ನಾವು ಇವತ್ತು ಅಧ್ಯಯನ ಮಾಡುವ ಅಧ್ಯಾಯ 4 ಅದರಲ್ಲಿ ನಿಮಗೆ ಲ್ಯಾಂಡ್ ಫಾರ್ಮ್ಸ್ ಅನ್ನು ಪ್ರಸ್ತುತ ವರ್ಷ ಪಠ್ಯಕ್ರಮದಿಂದ ಕೈಬಿಟ್ಟಿದ್ದಾರೆ ಉಳಿದ ಪೋರ್ಷನ್ ಏನಿದೆ ಶಿಥಿಲೀಕರಣ ಅದನ್ನ ಪಠ್ಯಕ್ರಮದಲ್ಲಿ ಉಳಿಸಿಕೊಂಡಿದ್ದಾರೆ ದ ಲ್ಯಾಂಡ್ ಫಾರ್ಮ್ಸ್ ಇಸ್ ಡಿಲೀಟೆಡ್ ಫ್ರಮ್ ಯುವರ್ ಸಿಲೆಬಸ್ ಫಾರ್ ದಿಸ್ ಕರೆಂಟ್ ಇಯರ್ ಸೋ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ವೆದರಿಂಗ್ ಓನ್ಲಿ ಪ್ರಸ್ತುತ ವರ್ಷ ಶಿಥಿಲೀಕರಣ ಅಷ್ಟೇ ಪಠ್ಯಕ್ರಮದಲ್ಲಿ ಇರುವುದರಿಂದ ಅದರ ಅಧ್ಯಯನಕ್ಕೆ ನಾವು ಸೀಮಿತಗೊಳಿಸಿ ನೋಡೋಣ ಲ್ಯಾಂಡ್ ಫಾರ್ಮ್ಸ್ ನಾವು ಈಗಾಗಲೇ ನೋಡಿದ್ದೇವೆ ಭೂಮಿಯ ಮೇಲೆ ನಾನಾ ತರದ ಭೂಸ್ವರೂಪಗಳಿವೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಮರುಭೂಮಿಗಳು ಇವೆಲ್ಲ ಇವೆ ಭೂಮಿ ಈಗ ಹೇಗಿದೆಯೋ ಹಿಂದಿರಲಿಲ್ಲ ಭೂಮಿ ಹುಟ್ಟುವಾಗ ಹೇಗಿತ್ತೋ ಈಗಿಲ್ಲ ನಿರಂತರವಾಗಿ ಬದಲಾವಣೆ ಆಗ್ತಾ ಬಂದಿದೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ ಭೂಮಿಯ ವೈಶಿಷ್ಟ್ಯ ಏನು ಅಂದ್ರೆ ಅದು ಗತಿಶೀಲ ಮತ್ತು ಪರಿವರ್ತನಶೀಲ ನಿರಂತರವಾಗಿ ಪರಿಭ್ರಮಿಸುತ್ತದೆ ಮತ್ತು ಪರಿವರ್ತನೆಗೆ ಒಳಗಾಗ್ತದೆ ಅವುಗಳಲ್ಲಿ ನೈಸರ್ಗಿಕವಾಗಿ ಒಂದಿಷ್ಟು ಬದಲಾವಣೆಗಳಾಗ್ತವೆ ನ್ಯಾಚುರಲ್ ಚೇಂಜಸ್ ಆಗ್ತದೆ ಯಾವುದೇ ಪರ್ವತವಾಗಲಿ ಅಥವಾ ಇನ್ನಾವುದೇ ಭೂಸ್ವರೂಪವಾಗಲಿ ಕಾಲಕ್ರಮೇಣ ಅಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ ಅದರಲ್ಲಿ ಚೇಂಜಸ್ ಆಗ್ತದೆ ಆ ಬದಲಾವಣೆಯಿಂದಾಗಿ ಆ ಸ್ವರೂಪ ಅನ್ನೋದು ವಿರೂಪಗೊಳ್ಳುತ್ತದೆ ಒಂದು ಕಡೆ ಸವೆತ ಆಗ್ತದೆ ಇನ್ನೊಂದು ಕಡೆ ಸಂಚಯನ ಆಗ್ತದೆ ಒಂದು ಕಡೆ ಗ್ರೇಡೇಷನ್ ಆಗ್ತದೆ ಇನ್ನೊಂದು ಕಡೆ ಅಪ್ಗ್ರೇಡೇಷನ್ ಆಗ್ತದೆ ಅಥವಾ ಎಗ್ರೇಡೇಷನ್ ಆಗ್ತದೆ ಬದಲಾವಣೆ ಅಂತೂ ಆಗಿಯೇ ಆಗ್ತದೆ ಶಿಲಾ ಸ್ವರೂಪಗಳಲ್ಲಿ ಬದಲಾವಣೆ ಆಗ್ತದೆ ಗುಡ್ಡ ಬೆಟ್ಟಗಳೆಲ್ಲ ಶಿಲೆಗಳಿಂದ ಮಣ್ಣಿನಿಂದ ಮಾಡಲ್ಪಟ್ಟಿವೆ ಹೀಗಾಗಿ ಅವು ಅಲ್ಲಿ ಬದಲಾವಣೆಗೆ ಹೇಗೆ ಒಳಗಾಗ್ತವೆ ಆ ಬದಲಾವಣೆಗೆ ಕಾರಣಗಳೇನು ಭೂಸ್ವರೂಪ ಹೇಗೆ ವಿರೂಪಗೊಳ್ಳುತ್ತದೆ ಇದು ನಮ್ಮ ಅಧ್ಯಯನದ ವಸ್ತು ಲ್ಯಾಂಡ್ ಫಾರ್ಮ್ಸ್ ಆರ್ ಚೇಂಜ್ They does not remain same as it is. In the due course of time, each and every landforms gets changed. Its forms are changed. The study is related to changes of landforms, especially rock materials. There are changes denudation. What is our study? ಡೆನಿಡೇಷನ್ ನಗ್ನೀಕರಣ ಭೂಮಿಯ ಮೇಲ್ಮೈ ಶಿಲೆಗಳಿಂದ ಮಾಡಲ್ಪಟ್ಟಿದೆ ಶಿಲಾವಸ್ತುಗಳಿಂದ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಭೂಮಿಗೆ ಒಂದು ಕವರಿಂಗ್ ಇದ್ದಂಗೆ ಅದು ಭೂಮಿಗೆ ಒಂದು ಹೊರಮೈ ಇದ್ದಾಗೆ ಒಂದು ಹೊರ ಆವರಣ ಇದ್ದಾಗೆ ಹೊರಗಿನ ಒಂದು ಬಟ್ಟೆ ಇದ್ದಾಗೆ ಅದು ಬದಲಾವಣೆ ಆಗ್ತದೆ ವಿರೂಪಣೆಗೊಳ್ಳುತ್ತದೆ ಅದು ಪ್ರಧಾನವಾಗಿ ಸವೆತಕ್ಕೀಡಾಗ್ತದೆ ಅದು ಡೆನಿಡೇಷನ್ ಅಂತ ಕರೆಯಲ್ಪಡ್ತದೆ ನಗ್ನೀಕರಣ ಡೆನಿಡೇಷನ್ ಅಂದರೆ ಶಿಲಾವಸ್ತುಗಳು ತುಂಡಾಗುವುದು ವಿಭಜನೆಗೊಳ್ಳುವುದು ಭೂಸ್ವರೂಪ ವಿರೂಪಣೆಗೊಳ್ಳುವುದು ಅದರಲ್ಲಿ ಎರಡು ವಿಧ ಒಂದು ವೆದರಿಂಗು ಇನ್ನೊಂದು ಎರೋಜನ್ ಶಿಥಿಲೀಕರಣ ಮತ್ತು ಸವೆತ ಶಿಥಿಲೀಕರಣ ಮತ್ತು ಸವೆತ ಅಂದರೆ ವ್ಯತ್ಯಾಸ ಏನು ಇದು ವೆದರಿಂಗ್ ವೆದರ್ ಎಲಿಮೆಂಟ್ಸ್ ಇಂದ ಆಗುವಂತದ್ದು ಇದು ಶಾಶ್ವತ ಶಕ್ತಿಗಳಿಂದ ಆಗುವಂತದ್ದು ವೆದರ್ ಅಂದ್ರೆ ವಾಯುಸ್ಥಿತಿ ವಾಯುಸ್ಥಿತಿ ವೆದರ್ ಎಲಿಮೆಂಟ್ಸ್ ಅಂತ ಹೇಳ್ತೇವಲ್ಲ ನಾವು ವೆದರ್ ಎಲಿಮೆಂಟ್ಸ್ ಅಂದ್ರೆ ಇನ್ಸುಲೇಷನ್ ಟೆಂಪರೇಚರ್ ರೇನ್ಫಾಲ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡು ಹೈಡ್ರೋಜನ್ನು ವಾಟರ್ ವೇಪರು ಬೇರೆ ಬೇರೆ ಗ್ಯಾಸಸ್ಗಳು ಇವೆಲ್ಲ ಎಲಿಮೆಂಟ್ಸ್ ಆಫ್ ವೆದರ್ ವಾಯುಸ್ಥಿತಿಯ ಘಟಕಾಂಶಗಳು ಉಷ್ಣಾಂಶ ವಾತಾವರಣ ತಂಪಾಗುವುದು ಮಳೆ ಬೀಳುವುದು ಹಿಮಪಾತ ಆಗುವುದು ಇವೆಲ್ಲ ವಾಯುಗುಣದ ಘಟಕಾಂಶಗಳು ಎಲಿಮೆಂಟ್ಸ್ ಆಫ್ ವೆದರ್ ಈ ಎಲಿಮೆಂಟ್ಸ್ ಆಫ್ ವೆದರಿಂದ ಕೆಲವೊಂದು ಬದಲಾವಣೆ ಆಗ್ತದೆ ಶಿಲಾಸ್ವರೂಪಗಳು
ವಿರೂಪಗೊಳ್ಳುತ್ತವೆ ಅಥವಾ ಶಿಲಾ ಸ್ವರೂಪಗಳು ವಿಭಜನೆಗೊಳ್ಳುತ್ತವೆ ತುಂಡಾಗ್ತವೆ ಅವು ಶಿಥಿಲೀಕರಣ ಹೊಂದುತ್ತವೆ ಶೈತಿಲ್ಯ ಹೊಂದುವುದು ಶಿಥಿಲೀಕರಣ ಹೊಂದುವುದು ವೆದರ್ ಎಲಿಮೆಂಟ್ಸ್ ಇಂದ ಆದರೆ ಅದನ್ನ ವೆದರಿಂಗ್ ಶಿಥಿಲೀಕರಣ ಅಂತ ಕರೀತಾರೆ ಶಿಲಾವಸ್ತುಗಳು ವಾಯುಗುಣದ ಘಟಕಾಂಶಗಳಿಂದ ತುಂಡಾದರೆ ವಿಭಜನೆಗೊಂಡ್ರೆ ನಶಿಸಿ ಹೋದರೆ ಸವಿತಕ್ಕೀಡಾದರೆ ಸವಕಳಿಗೀಡಾದರೆ ಅವುಗಳಲ್ಲಿ ಬದಲಾವಣೆ ಆದರೆ ಅದು ವೆದರಿಂಗು ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ಸ್ ಬೈ ವೆದರ್ ಎಲಿಮೆಂಟ್ಸ್ ಇಸ್ ಕಾಲ್ಡ್ ವೆದರಿಂಗ್ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ಸ್ ಬೈ ವೆದರ್ ಎಲಿಮೆಂಟ್ಸ್ ಲೈಕ್ ಆಕ್ಸಿಜನ್ carbon dioxide by temperature by frost by rainfall is called as weathering the changes done by weather elements erosion andre enu kelondu shashvata kartrugalu ive savetada kartrugalu antu karitare bhoomiya mele iruvanta nadi bisuva gaali hariyuva hima nadi aanantara appalisuva samudra daregalu ಭೂಮಿಯ ಒಳಗೆ ಪ್ರವೇಶಿಸುವಂತ ಅಂತರ್ಜಲ ಇವು ಕೂಡ ಭೂಮಿಯ ಶಕ್ತಿಗಳು ಅವು ಕೂಡ ಏಜೆಂಟ್ಸ್ ಆಫ್ ಡೆನುಡೇಷನ್ ಅವು ಕೂಡ ಸವಕಳಿಯ ಕರ್ತೃಗಳು ಅವುಗಳಿಂದಲೂ ಸವಕಳಿ ಉಂಟಾಗ್ತದೆ ಅವುಗಳಿಂದಲೂ ಭೂಶಿಲಾ ಪದಾರ್ಥಗಳು ಸವೆತಕ್ಕೆ ಉಂಟಾಗುತ್ತವೆ ಅವು ಪ್ರವಹಿಸುವಂತಹದ್ದು ಒಂದೇ ಕಡೆ ಇರುವಂತಹದ್ದಲ್ಲ ಅವು ಸಾಗಾಟ ಮಾಡುವಂತಹದ್ದು ಶಿಥಿಲೀಕರಣದಿಂದ ಏನಾಗ್ತದೆ ಶಿಲೆಗಳು ವಿಭಜನೆಗೊಳ್ಳುತ್ತವೆ ಶಿಲೆಗಳು ತುಂಡಾಗ್ತವೆ ಅದರ ಅಲ್ಲಲ್ಲೇ ಬಿಡುತ್ತವೆ ಅವು ಸ್ಥಳಾಂತರ ಹೊಂದೊಳ್ಳುವುದಿಲ್ಲ ಶಿಥಿಲೀಕರಣದಿಂದ ತುಂಡಾಗುವಿಕೆ ಇದೆ ಸ್ಥಳಾಂತರ ಇಲ್ಲ ಸಾಗಾಟ ಇಲ್ಲ ಆದರೆ ಎರೋಜನ್ ಏನಾಗ್ತದೆ ಇವು ಹರಿಯುವ ನದಿ ಜಾರುವ ಹಿಮ ಬೀಸುವ ಗಾಳಿ ಅಪ್ಪಳಿಸುವ ಅಲೆ ಪ್ರವಹಿಸುವ ಅಂತರ್ಜಲ ಅವು ಸಾಗಾಟ ಮಾಡುತ್ತವೆ ಸವೆತವನ್ನು ಉಂಟು ಮಾಡುತ್ತವೆ ಸಾಗಾಟವನ್ನು ಉಂಟು ಮಾಡುತ್ತವೆ ಸಂಚಯನವನ್ನು ಉಂಟು ಮಾಡುತ್ತವೆ ರಿವರ್ಸ್ ಗ್ಲೇಷಿಯರ್ wind underground water and seas they erode they transport they deposit they are called as erosional agents they do three types of work they disintegrate rocks they transport the rock materials and ultimately they deposit the rock materials or they load up the rock material somewhere at the end of their course ಹೀಗಾಗಿ ಏನಾಗ್ತದೆ ಸವೆತದ ಶಕ್ತಿಗಳು ಸಾಗಾಟ ಮತ್ತು ಎಲ್ಲೋ ಒಂದು ಕಡೆ ಸಂಚಯನವನ್ನು ಉಂಟು ಮಾಡುತ್ತವೆ ಹೀಗಾಗಿ ಇವುಗಳಿಗೆ ವೆದರಿಂಗಿಗೆ ಮತ್ತೆ ಎರೋಜನಿಗೆ ಇರೋ ವ್ಯತ್ಯಾಸ ಅದು ವೆದರಿಂಗ್ನಿಂದ ಶಿಲಾಪದಾರ್ಥಗಳು ನಶಿಸ್ತವೆ ಸವೆತಕ್ಕೀಡಾಗ್ತವೆ ತುಂಡಾಗ್ತವೆ ವಿಭಜನೆಗೊಳ್ಳುತ್ತವೆ ಶಿಲೆಗಳು ತುಂಡಾಗಿ ಅಲ್ಟಿಮೇಟ್ಲಿ ಉತ್ಪಾದನೆ ಆಗುವುದು ಮಣ್ಣು ಬಟ್ ಇಸ್ ಎಂಡ್ ಪ್ರಾಡಕ್ಟ್ ಆಫ್ ವೆದರ್ ಅಂಡ್ ಎರೋಜನ್ ಎಂಡ್ ಪ್ರಾಡಕ್ಟ್ ಆಫ್ ವೆದರ್ ಅಂಡ್ ಎರೋಜನ್ ಇಸ್ ಸಾಯಿಲ್ ಫಾರ್ಮೇಷನ್ ಆಫ್ ಸಾಯಿಲ್ ಹೀಗಾಗಿ ಏನಾಗ್ತದೆ ಈ ವೆದರಿಂಗ್ ನಲ್ಲಿ ಸ್ಥಳಾಂತರ ಇಲ್ಲ ಅಲ್ಲಲ್ಲೇ ನಿಕ್ಷೇಪ ಆಗ್ತಾ ಹೋಗ್ತದೆ ಅಲ್ಲಲ್ಲೇ ತುಂಡಾಗಿ ಬೀಳ್ತಾ ಹೋಗ್ತದೆ ಅಲ್ಲಲ್ಲೇ ರಾಶಿ ಬೀಳ್ತದೆ ಎರೋಜನ್ ಹಾಗಾಗುವುದಿಲ್ಲ ಎರೋಜನ್ ನಲ್ಲಿ ಶಿಲಾ ಪದಾರ್ಥಗಳು ಅನ್ಯಾಚ್ಛಾದನೆಗೆ ಒಳಗಾಗ್ತವೆ ಅವು ನಗ್ನೀಕರಣಕ್ಕೆ ಒಳಗಾಗ್ತವೆ ವಿಭಜನೆಗೆ ಒಳಗಾಗ್ತವೆ ಜೊತೆ ಜೊತೆಯಲ್ಲಿ ಸಾಗಾಟಕ್ಕೆ ಒಳಗಾಗ್ತದೆ ಸಾಗಾಟ ಆಗುವಾಗೂ ಕೂಡ ಮತ್ತೆ ಅವು ತುಂಡಾಗ್ತಾ ಹೋಗ್ತವೆ ಮತ್ತು ಸಣ್ಣದಾಗ್ತಾ ಹೋಗ್ತದೆ ಮತ್ತು ಆ ಸಾಗಾಟದ ಶಕ್ತಿಗಳ ಕುಂಠಿತಗೊಂಡಾಗ ಅಂತಿಮದಲ್ಲಿ ಎಲ್ಲೋ ಒಂದು ಕಡೆ ನಿಕ್ಷೇಪನೂ ಆಗ್ತದೆ ಹೀಗಾಗಿ ಏನಾಗ್ತದೆ ಎಲ್ಲೋ ಒಂದು ಕಡೆ ಸವೆತ ಈಡಾಯಿತು ಅಂತಾದರೆ ಭೂಮಿ ಎಲ್ಲೋ ಕಡೆ ಸವೆತಕ್ಕೆ ಒಳಗಾಯಿತು ಅಂದರೆ ಎಲ್ಲೋ ಒಂದು ಕಡೆ ಗ್ರಡೇಷನ್ ಆಯಿತು ಅಂತಾದರೆ ಇನ್ನೆಲ್ಲೋ ಒಂದು ಕಡೆ ಅಗ್ರಡೇಷನ್ ಕೂಡ ಆಗ್ತದೆ ಒಂದು ಕಡೆ ಸವೆತ ಆದಂಥ ವಸ್ತುಗಳು ಅಂತಿಮವಾಗಿ ಎಲ್ಲೋ ಕಡೆ ಹೋಗಿ ನಿಕ್ಷೇಪ ಆಗಲೇಬೇಕು ಹೀಗಾಗಿ ಒಂದು ಕಡೆ ಭೂಮಿ ತಗ್ಗಾಯಿತು ಅಂದರೆ ಇನ್ನೊಂದು ಎಲ್ಲೊಂದು ಕಡೆ ಎತ್ತರ ಆಯಿತು ಅಂತಲೇ ಅರ್ಥ ಹೀಗಾಗಿ ಎರೋಜನಲ್ ಏಜೆಂಟ್ಸ್ ಬೇರೆ ವೆದರಿಂಗ್ ಏಜೆಂಟ್ಸ್ ಬೇರೆ ನಮ್ಮ ಪ್ರಸ್ತುತ ಅಧ್ಯಯನ ವೆದರಿಂಗ್ ಬಗ್ಗೆ ಇರುವುದು ಶಿಲಾವಸ್ತುಗಳು ಸವೆತ ಹೊಂದುವುದು ಶಿಥಿಲೀಕರಣ ಹೊಂದುವುದು ವಾಯುಗುಣದ ಘಟಕಾಂಶಗಳಿಂದ ತುಂಡಾಗ್ತಾ ಹೋಗುವುದು ವೆದರ್ ಎಲಿಮೆಂಟ್ಸು ಶಿಥಿಲೀಕರಣವನ್ನು ಉಂಟು ಮಾಡುತ್ತವೆ ಶಿಥಿಲೀಕರಣ ಉಂಟು ಮಾಡುವಾಗ ಆ ಶಿಲಾ ಪದಾರ್ಥಗಳೇನು ತುಂಡಾಗ್ತಾವಲ್ಲ ವಿಭಜನೆ ಕೊಡ್ತಾವಲ್ಲ ಆ ಶಿಲೆಗಳ ಕಾಠಿಣ್ಯತೆ ಶಿಲೆಗಳು ಗಟ್ಟಿ ಶಿಲೆಯೋ ಮೃದು ಶಿಲೆಯೋ ಅವುಗಳಿಗೆ ರಂಧ್ರಗಳಿವೆಯೋ ಅವುಗಳ ರಾಸಾಯನಿಕ ಸಂಯೋಜನೆ ಹೇಗಿದೆ ಅದು ಕೂಡ ಪ್ರಧಾನ ಅಂಶ ಆಗ್ತದೆ ಆ ತುಂಡಾಗುವಿಕೆ ಅಥವಾ ವಿಭಜನೆಗೊಳ್ಳಿಕೆ ಅನ್ನೋದರ ಪ್ರಮಾಣ ಅದರ ಮೂಲ ರಚನೆಯನ್ನು ಅವಲಂಬಿಸಿರ್ತದೆ ಮಾತೃಶಿಲೆಯನ್ನು ಅವಲಂಬಿಸಿಕೊಂಡು ಅಲ್ಲಿ ಉತ್ಪಾದನೆ ಆಗುವಂಥ ವಸ್ತು ಇರ್ತದೆ ಪ್ರೊಡಕ್ಟ್ ಆಫ್ ದಿ ವೆದರಿಂಗ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದ ಪೇರೆಂಟ್ ರಾಕ್ಸ್
क्वालिटी आफ् पेरेन्ट्स क्यारक्टरिस्टिक आफ् पेरेन्ट्स कूड़ा प्रधान ई रीति वेदरिंग ऐन वेदरिंग रीतल वर्गीकर फिसल वेदरिंग भौतिक शिथिलीकरण फिसल और मेकानिकल वेदरिंग मेकानिकल वेदरिंग भौतिक शिथिलीकरण अरतर एरने केमिकल वेदरिंग रासायनिक शिथिलीकरण केमिकल वेदरिंग मूरने बयालजिकल वेदरिंग शिथिलीकरण रीतल वर्गीकर फिसल और मेकानिकल वेदरिंग भौतिक शिथिलीकरण केमिकल वेदरिंग रासायनिक शिथिलीकरण बयालजिकल वेदरिंग अरे जैविक शिथिलीकरण फिसल और मेकानिकल वेदरिंग शिले विभजने शिला पदार्थ सवेतकीडी शैथिल्य मण्ड शिलचूर आगतवे शिले रासायनिक गुण बदलाने केमिकल प्रॉपर्टीज रिमेन सेम इन द टाइप ऑफ फिजिकल वेदरिंग और मेकानिकल वेदरिंग द प्रोडक्ट ऑफ वेदरिंग इज सेम द केमिकल कंपोजिशन इज सेम एज पेरेंट रॉक केमिकल प्रॉपर्टीज डज नॉट चेंज नो केमिकल रिएक्शन टेक्स प्लेस ओनली फिजिकल प्रॉपर्टीज चेंजेस ओनली फिजिकल कैरेक्टरिस्टिक्स अल्टर फिजिकल और मेकानिकल वेदरिंग यदे रासायनिक प्रक्रिया आगोदिल्ल यदे रासायनिक संयोगवो वियोगवो अल्ली नडेयोदिल्ल भौतिक गुण अस्टे बदलाने आगे शिले तुंड तुंड आगे सण सण आगे शिला चूर निर्माण आगे अंतिम मण्डे बिट्रे रासायनिक संयोजन ये बदलाने आगोद आ उत्पन्न ऐन मात्र शिले रासायनिक संयोजन ये बदलाने आगोद केवल भौतिक गुण अस्टे बदलाने आगे अद्क फिसल और मेकानिकल वेदरिंग अंतर केमिकल वेदरिंग केमिकल प्रॉपर्टी आलो चेंजस् chemical weathering chemical reaction takes place and chemical composition also change so it is called as chemical weathering rasayanika shithilikaranadalli shilegalalli rasayanika parivartane untagutade rasayanika kriya untagutade alli sanyojaneyo viyogavo yena badlavane agutade aa shilegalalli iruvanta moola vastugalu sanyukta vastugalu rasayanikavagi change agutave अद्दरिंद केमिकल वेदरिंग अंत करितारे बयोलॉजिकल वेदरिंग अंद्रे जैविक शिथिलीकरण जीविगळिंद आगुवंतद्दु वेदरिंग डन बै प्लांट्स एंड एनिमल्स सस्यगळु मत्तु प्राणिगळु इंक्लूडिंग मनुष्य वेदरिंग आल्सो टेक्स प्लेस बै प्लांट्स बै द वर्क ऑफ प्लांट्स बै द एक्शन ऑफ प्लांट्स बै द एक्टिविटीज ऑफ प्लांट्स एज वेल एज एनिमल्स इंक्लूडिंग मैन ಪ್ರಾಣಿಗಳು ಮನುಷ್ಯನನ್ನು ಒಳಗೊಂಡಂತೆ ಪ್ರಾಣಿಗಳಿಂದ ಕೂಡ ಶಿಲೆ ವಿಭಜನೆ ಉಂಟಾಗುತ್ತದೆ ಶಿಥಿಲೀಕರಣ ಉಂಟಾಗುತ್ತದೆ ಯೂಸುವಲಿ ಈ ಬಯಾಲಜಿಕಲ್ ವೆದರಿಂಗ್ ನಲ್ಲಿ ಕೆಮಿಕಲ್ ಚೇಂಜಸ್ ಆಗೋದು ಕಡಿಮೆ ಅವು ಭೌತಿಕವಾಗಿ ವಿಭಜನೆ ಗೊಳ್ಳುತ್ತವೆ ಅದಕ್ಕಾಗಿ ಬಯಾಲಜಿಕಲ್ ವೆದರಿಂಗ್ ಅನ್ನು ಫಿಸಿಕಲ್ ವೆದರಿಂಗ್ ನಲ್ಲಿ ಕೂಡ ಸಮಾವೇಶಗೊಳಿಸುವುದುಂಟು ಸ್ಥೂಲವಾಗಿ ಎರಡು ರೀತಿ ವರ್ಗೀಕರಿಸುವುದು ಇದೆ ಫಿಸಿಕಲ್ ವೆದರಿಂಗ್ ಮತ್ತು ಕೆಮಿಕಲ್ ವೆದರಿಂಗ್ ಅಂತ ಹೇಳಿ ಮೂರು ರೀತಿಯಲ್ಲಿ ಕೂಡ ಹೇಳಬಹುದು ನಾವು ಈಗ ಶಿಥಿಲೀಕರಣದಿಂದ ಏನಾಗುತ್ತದೆ ಶಿಥಿಲಗಳು ಶಿಲೆಗಳು ಶೈತಿಲ್ಯ ಹೊಂದುತ್ತವೆ ಅವು ಚೂರಾಗ್ತವೆ ಅವು ಸಣ್ಣ ಸಣ್ಣದಾಗ್ತವೆ ಅವು ವಿಭಜನೆಗೊಳ್ಳುತ್ತಾ ಹೋಗ್ತವೆ ಒಂದೊಂದನ್ನೇ ನಾವು ನೋಡ್ತಾ ಹೋಗುವ ಫಸ್ಟ್ ಕಮ್ಸ್ ಫಿಸಿಕಲ್ ವೆದರಿಂಗ್ ಭೌತಿಕ ಶಿಥಿಲೀಕರಣ ಇದೇನಿದು ಭೌತಿಕ ಶಿಥಿಲೀಕರಣ ಭೌತಿಕ ಶಿಥಿಲೀಕರಣ ಯಾವುದೇ ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡದೆ ಶಿಲೆಗಳು ಒಡೆದು ಚೂರುಂಟುಮಾಡುತ್ತದೆ ಒಡೆದು ಚೂರಾಗುವ ಕ್ರಿಯೆ ಫಿಸಿಕಲ್ ವೆದರಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ರಾಕ್ ಮೆಟೀರಿಯಲ್ಸ್ ಡಸ್ ನಾಟ್ ಚೇಂಜ್ ಓನ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ದೇರ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಎನಿ ಕೆಮಿಕಲ್ ಆಕ್ಷನ್ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಫಿಸಿಕಲ್ ವೆದರಿಂಗ್ ಟೆಂಪರೇಚರ್ ಉಷ್ಣಾಂಶ टेम्परेचर वातावरण उष्णांश नेक्स्ट कम्स स्नो अथवा हिम स्नो फ्रॉस्ट हिमदिंद विंड
ಮಾರುತಗಳು ಅಥವಾ ಗಾಳಿಯಿಂದ ಉಂಟಾಗ್ತದೆ. ಸೀ ವೇವ್ಸ್ ಸಮುದ್ರದ ಅಲೆಗಳಿಂದ ಭೌತಿಕ ಶಿಥಿಲೀಕರಣ ಉಂಟಾಗ್ತದೆ. ರೇನ್ ಫಾಲ್ ಇವುಗಳಿಂದ ಆಗ್ತದೆ. ಇವೆಲ್ಲ ವಾಯುಗುಣದ ಘಟಕಾಂಶಗಳು. ಉಷ್ಣತಾಮಾನ, ಸೌರಶಾಖ ಅಥವಾ ಇನ್ಸುಲೇಷನ್ ಅಂತ ಕರೀತಾರೆ, ಸ್ನೋ ಅಥವಾ ಫ್ರೋಸ್ಟ್, ಹಿಮ, ಮಂಜು ಹೇಳಬಹುದು, ವಿಂಡ್ ಗಾಳಿ, ಸೀ ವೇವ್ಸ್ ಸಮುದ್ರದ ಅಲೆಗಳು, ರೇನ್ಫಾಲು ಇವುಗಳಿಂದ ಶೀತಲೀಕರಣ ಉಂಟಾಗ್ತದೆ. ಫಸ್ಟ್ ಕಮ್ಸ್ ಟೆಂಪರೇಚರ್. ಉಷ್ಣತಾಮಾನದಿಂದ ಏನಾಗ್ತದೆ? ಸಾಮಾನ್ಯವಾಗಿ ಉಷ್ಣತಾಮಾನದಿಂದ ಉಂಟಾಗುವಂತಹ ಶೀತಲೀಕರಣವನ್ನು ನಾವು ಶುಷ್ಕ ಪ್ರದೇಶದಲ್ಲಿ ನೋಡಬಹುದು. ಡ್ರೈ ಏರಿಯಾ ಏನಿದೆ ಅಲ್ಲಿ ಹೆಚ್ಚು ಈ ಥರದ ವೆದರಿಂಗ್ ಅನ್ನು ನಾವು ನೋಡ್ತೇವೆ. ವೆದರಿಂಗ್ ಡ್ಯೂ ಟು ಟೆಂಪರೇಚರ್ ಆಫ್ ಇನ್ಸುಲೇಷನ್ ಈಸ್ ಅಬ್ಸರ್ವ್ಡ್ ಇನ್ ಡ್ರೈ ರೀಜನ್ಸ್ ಆಫ್ ದಿ ವರ್ಲ್ಡ್ ವೇರ್ ಟೆಂಪರೇಚರ್ ಇಸ್ ಮೋರ್ ಆ್ಯಂಡ್ ರೇನ್ಫಾಲ್ ಇಸ್ ಲೆಸ್, ವೇರ್ ಡೇ ಟೈಮ್ ಇಸ್ ಮೋರ್, ವೇರ್ ಸಮರ್ ಸೀಸನ್ ಇಸ್ ಮೋರ್, ದೇರ್ ದಿಸ್ ಟೈಪ್ ಆಫ್ ವೆದರಿಂಗ್ ಈಸ್ ಅಬ್ಸರ್ವ್ಡ್. ದಿಸ್ ವೆದರಿಂಗ್ ಈಸ್ ಡ್ಯೂ ಟು ಇನ್ಸುಲೇಷನ್ ಡ್ಯೂ ಟು ಆಲ್ಟರ್ನೇಟಿವ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಇಫೆಕ್ಟ್ ಆಫ್ ದಿ ಅಟ್ಮಾಸ್ಫಿಯರ್. ಇಲ್ಲೇನಾಗ್ತದೆ, ಕೆಲವೊಂದು ಶುಷ್ಕ ಪ್ರದೇಶಗಳಿವೆ, ವಿಶೇಷತಃ ಮರುಭೂಮಿಗಳು ಮತ್ತು ಅರೆ ಮರುಭೂಮಿಗಳು, ವಿಶೇಷತಃ ಉಷ್ಣವಲಯದ ಮರುಭೂಮಿಗಳು. ಆ ಉಷ್ಣವಲಯದ ಮರುಭೂಮಿಗಳಲ್ಲಿ ಸೌರಶಾಖ ಸಾಕಷ್ಟು ಇರ್ತದೆ, ಇನ್ಸುಲೇಷನ್ ಸಾಕಷ್ಟು, ಡೇ ಟೈಮ್ ಇರ್ತದೆ, ಸಮರ್ ಸೀಸನ್ ಸಾಕಷ್ಟು ಇರ್ತದೆ, ಅಲ್ಲಿ ಹೆಚ್ಚು ಗಿಡ ಮರಗಳು ಇರುವುದಿಲ್ಲ, ಭೂಮಿ ಎಕ್ಸ್ಪೋಸ್ ಆಗ್ತದೆ ಸೂರ್ಯನ ಶಾಖಕ್ಕೆ, ಸಾಕಷ್ಟು ಉಷ್ಣತೆಯನ್ನು ಪಡ್ಕೊಳ್ತದೆ. ಅಲ್ಲಿರುವಂತಹ ಶಿಲಾಸ್ತರಗಳು, ಅಲ್ಲಿ ಭೂಮೇಲ್ಮೇ ಇರುವಂತಹ ಶಿಲಾವಸ್ತುಗಳು, ಶಿಲೆಯ ರಾಶಿಗಳು, ಕಲ್ಲಿನ ಬೆಟ್ಟಗಳು ಉಷ್ಣತೆಯಿಂದ ಕಾಯ್ತವೆವು, ವಿಶೇಷತಃ ಹಗಲು ಹೊತ್ತಿನಲ್ಲಿ. ಹಗಲು ಹೊತ್ತಿನಲ್ಲಿ ಏನಾಗ್ತವೆವು? ಕಾಯ್ತವೆ. ಯಾವುದೇ ವಸ್ತುವನ್ನು ಕಾಯಿಸಿದಾಗ ಅದು ಪ್ರಸರಣ ಹೊಂದದೆ ಏನಾಗ್ತವೆ, ಆ ಶಿಲಾವಸ್ತುವಿನ ಕಣಗಳು ಹಿಗ್ಗುತ್ತವೆ, ಪ್ರಸರಣ ಹೊಂದವೆ, ಎಕ್ಸ್ಪಾಂಡ್ ಆಗ್ತವೆ. ದಿಸ್ ಟೈಪ್ ಆಫ್ ವೆದರಿಂಗ್ ಈಸ್ ಯೂಸಲಿ ಅಬ್ಸರ್ವ್ಡ್ ಇನ್ ಡ್ರೈ ಏರಿಯಾ, ಇನ್ ಡೆಸರ್ಟ್ ಅಂಡ್ ಸೆಮಿ ಡೆಸರ್ಟ್ ಏರಿಯಾ, ವೇರ್ ಡೇ ಟೈಮ್ ಇಸ್ ಮೋ ಯೂಸಲಿ ಇನ್ ಕೋರ್ಸ್ ಆಫ್ ಡೇ ಟೈಮ್, ಯೂಸಲಿ ಇನ್ ಸಮರ್ ಸೀಸನ್ ದ ರಾಕ್ಸ್ ಬಿಕಮ್ಸ್ ಹಾಟ್, ದ ಟೆಂಪರೇಚರ್ ಆಫ್ ರಾಕ್ಸ್ ಇನ್ಕ್ರೀಸಸ್, ಇಟ್ ಎಕ್ಸ್ಪಾಂಡ್ಸ್, ದ ಪಾರ್ಟಿಕಲ್ಸ್ ಆಫ್ ರಾಕ್ ಎಕ್ಸ್ಪಾಂಡ್. ರಾತ್ರಿ ಏನಾಗ್ತದೆ? ತಂಪಾಗ್ತದೆ. ರಾತ್ರಿ ಉಷ್ಣತಾಮಾನ ಇಲ್ಲ, ಕತ್ತಲಾಯಿತು, ಉಷ್ಣತೆ ಇಳಿತಾ ಹೋಗ್ತದೆ, ಪ್ರಸರಣ ಹೊಂದಿದ ಶಿರಗಳು ಆಕುಂಚನ ಅಂತ ಆಗ್ತದೆ. ಇನ್ ದ ನೈಟ್ ಟೈಮ್ ಟೆಂಪರೇಚರ್ ಡಿಕ್ರೀಸಸ್, ರಾಕ್ ಮೆಟೀರಿಯಲ್ಸ್ ಕೂಲ್, ದ ರಾಕ್ ಪಾರ್ಟಿಕಲ್ಸ್ ಕಾಂಟ್ರಾಸ್ಟ್ ಅವೇನಾಗ್ತವೆ, ಕುಗ್ಗುತ್ತವೆ, ಕಂಡೆನ್ಸ್ ಆಗ್ತವೆ, ಅವು ಹತ್ರ ಹತ್ರ ಬಂದ್ಬಿಡ್ತವೆ ಕಣಗಳು, ಅವು ಕಂಪ್ರೆಸ್ ಆಗ್ಬಿಡ್ತವೆ, ಕಂಜೆಸ್ಟೆಡ್ ಆಗ್ಬಿಡ್ತವೆ, ಅವು ಕುಗ್ಗುತ್ತವೆ. ಈ ಹಿಗ್ಗುವಿಕೆ ಕುಗ್ಗುವಿಕೆ ನಿರಂತರವಾಗಿ ನಡೀತದೆ, ದಿನ 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 ನಡೆದೇನಾಗ್ತದೆ, ಹಗಲು ಟೈಮ್ನಲ್ಲಿ ಆ ಪ್ರಸರಣ ಹೊಂದೋದು, ರಾತ್ರಿಯಲ್ಲಿ ಆಕುಂಚನ ಹೊಂದೋದು. ಎಕ್ಸ್ಪಾನ್ಷನ್ ಇನ್ ಡೇ ಟೈಮ್, ಕಾಂಟ್ರಾಕ್ಷನ್ ಇನ್ ನೈಟ್ ಟೈಮ್, ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್, ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್, ಆಲ್ಟರ್ನೇಟಿವ್ಲಿ ಆಗ್ತಾ ಹೋಗೋದು. ಆಕುಂಚನ ಪ್ರಸರಣ, ಆಕುಂಚನ ಪ್ರಸರಣ, ನಿರಂತರವಾಗಿ ಎಷ್ಟೋ ದಿವಸಗಳ ಕಾಲ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಶಿಲಾವಸ್ತುಗಳು ಕಾಯುವುದು ತಂಪಾಗುವುದು, ಕಾಯುವುದು ತಂಪಾಗುವುದು, ಹಿಗ್ಗುವುದು ಕುಗ್ಗುವುದು, ಹಿಗ್ಗುವುದು ಕುಗ್ಗುವುದು. ಇದರಿಂದ ಶಿಲಾವಸ್ತುಗಳಲ್ಲಿ ಬಿರುಕುಗಳು ಉಂಟಾಗ್ತವೆ, ಅವು ದುರ್ಬಲಗೊಳ್ತವೆ, ಅಲ್ಟಿಮೇಟ್ಲಿ ದೇ ಡಿಕಂಪೋಸ್, ದೇ ಡಿಸ್ಇಂಟಿಗ್ರೇಟ್, ದೇ ಬ್ರೇಕಪ್, ದೇ ಫ್ರ್ಯಾಗ್ಮೆಂಟ್. ಏನಾಗ್ತದೆ, ಈಗ ಆಲ್ಟರ್ನೇಟಿವ್ ಆಗಿ ಹೀಟ್ ಆಗುವುದು, ಕೂಲ್ ಆಗುವುದು, ಹೀಟ್ ಆಗುವುದು, ಕಾಲ ಆಗೋದ್ರಿಂದ ಅವು ಫ್ರ್ಯಾಗ್ಮೆಂಟೇಷನ್ ಒಳಗಾಗ್ತವೆ, ಅವು ಡಿಸ್ಇಂಟಿಗ್ರೇಷನ್ ಒಳಗಾಗ್ತವೆ. ರಾಕ್ಸ್ ಆರ್ ಡಿಸ್ಇಂಟಿಗ್ರೇಟೆಡ್, ಡಿಸ್ಇಂಟಿಗ್ರೇಟೆಡ್, ದೇ ಆರ್ ಫ್ರ್ಯಾಗ್ಮೆಂಟೆಡ್ ಡ್ಯೂ ಟು ಆಲ್ಟರ್ನೇಟಿವ್ ಹೀಟಿಂಗ್ ಅಂಡ್ ಕೂಲಿಂಗ್ ಇಫೆಕ್ಟ್ ಆಫ್ ದ ಇನ್ಸುಲೇಷನ್. ಸೌರಶಾಖದಿಂದ ಅವು ನಿರಂತರವಾಗಿ ಆಕುಂಚನ ಪ್ರಸರಣ ಹೊಂದುವುದರಿಂದ ಅವು ದುರ್ಬಲಗೊಂಡು ಅವುಗಳಲ್ಲಿ ಸೀಳುಗಳುಂಟಾಗಿ, ಬಿರುಕುಗಳು ಉಂಟಾಗಿ ಅವೇನಾಗ್ತವೆ ಅಂದರೆ ಒಡೆದು ಚೂರು ಚೂರು ಆಗ್ತವೆ, ಅವು ಒಡೆದು ಚೂರು ಚೂರು ಆಗ್ಬಿಡ್ತವೆ. ಇದನ್ನು ನಾವು ಸಾಮಾನ್ಯವಾಗಿ ಉಷ್ಣವಲಯದ ಮರುಭೂಮಿಯಲ್ಲಿ ಹೆಚ್ಚು ನೋಡಬಹುದು. ದಿಸ್ ಈಸ್ ಅಬ್ಸರ್ವ್ ಯೂಸ್ಲಿ ಇನ್ ಉಷ್ಣವಲಯದ ಮರುಭೂಮಿಗಳಲ್ಲಿ ಹೆಚ್ಚು ಹೆಚ್ಚು ನಾವು ನೋಡ್ತೇವೆ.
ಇದೊಂಥರದ ಚಿತ್ರೀಕರಣ. ನೆಕ್ಸ್ಟ್ ಕಮ್ಸ್ ಸ್ನೋ ಆರ್ ಫ್ರಾಸ್ಟ್, ಹಿಮ ಅಥವಾ ಮಂಜು. ಸಾಮಾನ್ಯವಾಗಿ ಶೀತ ಪ್ರದೇಶಗಳು, ಕೋಲ್ಡ್ ಏರಿಯಾ ಏನೇ ಇರ್ತದೆ, ಯೂಸಲಿ ಹಿಮ ಬೀಳುವಂತಹ ಪ್ರದೇಶಗಳು, ಭೂಮಿಯ ಮೇಲೆ ಶೀತ ವಲಯಗಳಿವೆ, ಫ್ರಿಜಿಡ್ ಜೋನ್ಗಳಿವೆ, ಸಮಶೀತೋಷ್ಣ ವಲಯಗಳಿವೆ, ಟೆಂಪರೇಟ್ ಜೋನ್ಗಳು, ಕ್ಲೈಮೆಟಿಕ್ ಜೋನ್ಸ್ ಏನಿರ್ತಾವಲ್ಲ, ಇದು ಹೆಚ್ಚು ಟ್ರಾಪಿಕಲ್ ಬೆಲ್ಟಲ್ಲಿ ಕಂಡು ಬರ್ತದೆ. ಇನ್ಸೋಲೇಷನ್ ಇಫೆಕ್ಟು ಅಥವಾ ಈ ಉಷ್ಣಾಂಶದಿಂದ ಏನು ವಿಭಜನೆಗೊಳ್ತದೆ, ಅವು ಹೆಚ್ಚಾಗಿ ಉಷ್ಣವಲಯದಲ್ಲಿ ಕಂಡು ಬರ್ತವೆ. ಈ ಫ್ರಾಸ್ಟ್ ಅಥವಾ ಸ್ನೋ ಆಕ್ಷನ್ ಆಗುವುದು ಸಾಮಾನ್ಯವಾಗಿ ಸಮಶೀತೋಷ್ಣವಲಯ ಮತ್ತು ಶೀತ ವಲಯದಲ್ಲಿ, ಹಿಮಪಾತ ಆಗುವಲ್ಲಿ, ಮಂಜು ಬೀಳುವಲ್ಲಿ, ವಿಪರೀತ ಶೀತ ಆಗುವಲ್ಲಿ. ಅಲ್ಲೇನಾಗ್ತದೆ, ಆ ಶಿಲೆಯ ಬಿರುಕುಗಳಲ್ಲಿ, ಶಿಲೆಯ ರಂಧ್ರಗಳಲ್ಲಿ ನೀರು ಬಿದ್ದಾಗ, ಶಿಲೆಯ ಬಿರುಕುಗಳಲ್ಲಿ ನೀರು ಬಿದ್ದಾಗ, ಆ ಶಿಲೆಗಳು ತಂಪಾದಾಗ, ವಾತಾವರಣದ ಉಷ್ಣತೆ ಕಮ್ಮಿ ಆದಾಗ, ಶೀತ ಆದಾಗ, ಟೆಂಪರೇಚರ್ ಇಳಿದಾಗ, ಆ ಹಿಮ ಹೆಪ್ಪಗಟ್ಟುತ್ತದೆ, ಅದು ಮಂಜುಗಡ್ಡೆಯ ರೂಪಕ್ಕೆ ಬರ್ತದೆ, ಅದು ಸ್ನೋ ರೂಪಕ್ಕೆ ಬರ್ತದೆ. ಆ ಸ್ನೋ ಘನರೂಪಕ್ಕೆ ಬಂದಾಗ ಅದು ಶಿಲೆಗಳ ಬಿರುಕುಗಳ ಮೇಲೆಲ್ಲ ಸುತ್ತಲೂ ಒತ್ತಡವನ್ನು ಉಂಟು ಮಾಡುತ್ತದೆ, ಅದನ್ನೇ ಮಂಜು ಬೆಣೆ ಹೊರತ ಫ್ರಾಸ್ಟ್ ವೆಜಿಂಗ್ ಅಂತ ಕರೀತಾರೆ. ಫ್ರಾಸ್ಟ್ ವೆಜಿಂಗ್ ಅಂದ್ರೆ ಏನಾಗ್ತದೆ, ಶಿಲೆಯ ಬಿರುಕುಗಳಲ್ಲಿ ನೀರು ದ್ರವ ರೂಪದಲ್ಲಿದ್ದಾಗ ಹಿಡಿದು ಒಳಸೇರಿಕೊಳ್ಳುತ್ತದೆ, ವಾತಾವರಣದ ಉಷ್ಣತೆ ಕಮ್ಮಿ ಆದಾಗ, ತಂಪಾದಾಗ ಅದು ಗಟ್ಟಿಯಾಗಿ ಹಿಮ ಆಗಿಬಿಡ್ತದೆ, ಸ್ನೋ ರೂಪಕ್ಕೆ ಬರ್ತದೆ, ಐಸ್ ರೂಪಕ್ಕೆ ಬರ್ತದೆ, ಮಂಜುಗಡ್ಡೆ ರೂಪಕ್ಕೆ ಬರ್ತದೆ. ಆವಾಗ ಅದು ಸುತ್ತಲೂ ಒತ್ತಡವನ್ನು ಉಂಟು ಮಾಡ್ತದೆ, ಆ ರಂಧ್ರದ ಸುತ್ತಲೂ, ಬಿರುಕುಗಳ ಸುತ್ತಲೂ ಶಿಲೆಯ ಮೇಲೆ ಒತ್ತಡವನ್ನು ಉಂಟು ಮಾಡ್ತದೆ, ಅದನ್ನೇ ಮಂಜುಗಡ್ಡೆ ಹೊಡೆತಾ ಫ್ರಾಸ್ಟ್ ವೆಜಿಂಗ್ ಅಂತ ಕರೀತಾರೆ. ಇದು ನಿರಂತರ ಆಗ್ತೇ ಇರ್ತದೆ. ನಿರಂತರವಾಗಿ ಏನಾಗ್ತದೆ, ಹಗಲ ಹೊತ್ತಿನಲ್ಲಿ ಉಷ್ಣತೆ ಇದ್ದಾಗ ಐಸ್ ಮೆಲ್ಟ್ ಆಗ್ತದೆ, ಸ್ನೋ ಮೆಲ್ಟ್ ಆಗ್ತದೆ, ದ್ರವ ರೂಪಕ್ಕೆ ಬರ್ತದೆ. ರಾತ್ರಿ ತಂಪಾದಾಗ ಘನರೂಪಕ್ಕೆ ಬರ್ತದೆ, ಐಸ್ ಆಗ್ತದೆ, ಒತ್ತಡವನ್ನು ಉಂಟು ಮಾಡ್ತದೆ, ಶಿಲೆಗಳ ಮೇಲೆ ಒತ್ತಡವನ್ನು ಉಂಟು ಮಾಡಿ ವಿಭಜನೆಗೆ ಕಾರಣ ಆಗ್ತದೆ. ಇದು ಅಲ್ಟರ್ನೇಟಿವ್ಲಿ ನಡೀತೇ ಇರ್ತದೆ. ಇದನ್ನು ಫ್ರಾಸ್ಟ್ ವೆಜಿಂಗ್ ಅಥವಾ ಮುಂಜುಬೆಣೆ ಹೊಡೆತ ಅಂತ ಕರೀತಾರೆ ಆ ಟೈಪ್. ಇನ್ನು ಗಾಳಿಯಿಂದ ಕೂಡ ಉಂಟಾಗ್ತದೆ, ಎಸ್ಪೆಷಲಿ ಮರುಭೂಮಿ ಮತ್ತು ಅರೇಬಿಯನ್ ಭೂಮಿಯಲ್ಲಿ ಗಾಳಿಗಳು ಬೀಸ್ತಾ ಇರ್ತವೆ. ಆ ಗಾಳಿಗಳು ಬೀಸುವಾಗ ಉಸುಕನ್ನು ತಗೊಂಡು ಹೋಗ್ತವೆ, ಆ ಉಸುಕು ಆಯುಧದಂತೆ ವರ್ತಿಸ್ತದೆ. ಅದು ಶಿಲೆಯ ಮೇಲೆ ಬೀಸುವಾಗ, ಗಾಳಿಯೊಂದಿಗೆ ಆ ಉಸುಕು ಚಲಿಸುವಾಗ ಶಿಲೆಗಳನ್ನು ಉಜ್ಜುತ್ತದೆ. ಅದು ಉಜ್ಜಿದಾಗ ಅಲ್ಲಿ ಘರ್ಷಣೆ ಉಂಟಾಗ್ತದೆ, ಶಿಲೆಗಳಲ್ಲಿ ಗೀಚುವಿಕೆ ಉಂಟಾಗ್ತದೆ, ಶಿಲೆಗಳು ಒಡೆದು ಹೋಗ್ತವೆ. ಆ ರೀತಿ ಗಾಳಿಯಿಂದ ಕೂಡ ವಿಭಜನೆ ಉಂಟಾಗ್ತದೆ, ಶಿಲೆಗಳು ತುಂಡು ತುಂಡಾಗ್ತವೆ, ಗೀಚುವಿಕೆ ಉಂಟಾಗ್ತದೆ. ಅಲ್ಟಿಮೇಟ್ಲಿ ಅದೇನಾಗ್ತದೆ, ಗೀಚುವಿಕೆ ಜಾಸ್ತಿ ಆದಾಗ ನಿರಂತರವಾಗಿ ಗಾಳಿಯ ಕ್ರಿಯೆಯಿಂದ ಅವು ಉಜ್ಜಿ 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 ಸವೆತಕ್ಕೆ ಈಡಾಗಿ ಏನಾಗ್ತದೆ, ಅದನ್ನು ಎಬ್ರೇಷನ್ ಅಂತ ಕರೀತಾರೆ, ಅವು ವಿಭಜನೆಗೆ ಒಳಗಾಗ್ತವೆ. ಆ ನಂತರ ಸೀ ವೇವ್ಸ್ಗಳು, ಸೀ ವೇವ್ಸ್ಗಳು ಏನು ಮಾಡ್ತವೆ, ಸಮುದ್ರ ತೀರದಲ್ಲಿ ಸಮುದ್ರದ ಅಲೆಗಳು ನಿರಂತರವಾಗಿ ದಡಕ್ಕೆ ಅಪ್ಪಳಿಸ್ತಾನೇ ಇರ್ತವೆ. ನಿರಂತರವಾಗಿ ದಡಕ್ಕೆ ಅಪ್ಪಳಿಸಿ ಅಪ್ಪಳಿಸಿ ಶಿಲೆಗಳೆಲ್ಲ ಸವೆದು ಹೋಗ್ತವೆ, ಶಿಲೆಗಳೆಲ್ಲ ವೆದರಿಂಗ್ ಆಗಿಬಿಡ್ತವೆ, ಅವು ಡಿಸಿಂಟಿಗ್ರೇಟ್ ಆಗ್ತವೆ, ಫ್ರಾಗ್ಮೆಂಟೇಷನ್ ಆಗ್ತವೆ. ಡ್ಯೂ ಟು ಆಕ್ಷನ್ ಆಫ್ ಸೀ ವೇವ್ಸ್ ರಾಕ್ಸ್ ಡಿಸಿಂಟಿಗ್ರೇಟ್, ದೇ ಅಂಡರ್ಗೋ ಫ್ರಾಗ್ಮೆಂಟೇಷನ್ ಅಂಡ್ ಅಲ್ಟಿಮೇಟ್ಲಿ ದೇ ಡಿಸಿಂಟಿಗ್ರೇಟ್ ಇನ್ ಟು ವೆದರಿಂಗ್ ಸಾಯಿಲ್. ಆ ರೀತಿ ರೇನ್ಫಾಲಿಂದನೂ ಹಾಗೆ ಆಗ್ತದೆ. ಮಳೆ ಮಳೆ ರಭಸದಿಂದ ಬೀಳುವಾಗ ಅದು ಶಿಲೆಗಳ ಮೇಲೆ ಅಪ್ಪಳಿಸ್ತದೆ, ಅದು ಒತ್ತಡವನ್ನು ಉಂಟು ಮಾಡ್ತದೆ, ಶಿಲೆಗಳ ಮೇಲೆ ಬಿರುಕುಗಳನ್ನು ಉಂಟು ಮಾಡ್ತದೆ. ಎಲ್ಲಿ ಜೋರಾಗಿ ಮಳೆ ಬೀಳ್ತದೆ, ಸಾಮಾನ್ಯವಾಗಿ ಮಳೆ ಹೆಚ್ಚು ಬೀಳುವಂಥ ಆರ್ದ್ರ ಪ್ರದೇಶಗಳು, ಉಷ್ಣವಲಯದ ಆರ್ದ್ರ ಪ್ರದೇಶಗಳೇನಿವೆ, ಹೆವಿ ರೇನ್ಫಾಲ್ ಆಗುವಂಥಲ್ಲಿ, ಅಲ್ಲಿ ನಿರಂತರವಾಗಿ ಅತಿವೃಷ್ಟಿ ಆದಾಗ, ಹೆಚ್ಚು ಮಳೆ ಬಿದ್ದಾಗ, ಹೆಚ್ಚು ದೀರ್ಘಕಾಲ ಮಳೆ ಬಿದ್ದಾಗ, ಆ ಮಳೆಯ ಫೋರ್ಸಿನಿಂದ, ನೀರಿನ ಒತ್ತಡದಿಂದ ಅದು ನಿರಂತರವಾಗಿ ಅಪ್ಪಳಿಸಿ ಅಪ್ಪಳಿಸಿ ಶಿಲೆಗಳಲ್ಲಿ ಬಿರುಕುಂಟು ಮಾಡ್ತದೆ. ಆ ಶಿಲೆಗಳು ಅಲ್ಟಿಮೇಟ್ಲಿ ಅವು ಡಿಸಿಂಟಿಗ್ರೇಟ್ ಆಗಿ ಫ್ರಾಗ್ಮೆಂಟೇಷನ್ ಆಗಿ ಚೂರು ಚೂರು ಆಗಿಬಿಡ್ತವೆ. ಅದು ಒಂದು ರೀತಿಯ ಶಿಥಲೀಕರಣ ಅಂತ ನಾವು ನೋಡಬಹುದು. ಈ ರೀತಿ ಏನಾಗ್ತವೆ, ಈ ರೀತಿ ವಿಭಜನೆಯಿಂದ ಶಿಲೆಗಳ ರಾಸಾಯನಿಕ ಗುಣಧರ್ಮ ಬದಲಾವಣೆ ಆಗೋದಿಲ್ಲ, ಶಿಲೆಗಳು ಚೂರಾಗ್ತವೆ ಅಷ್ಟೇ, ಕೆಮಿಕಲ್ ಪ್ರಾಪರ್ಟೀಸ್ ಏನು ಚೇಂಜಸ್ ಆಗೋದಿಲ್ಲ. ಕೆಲವು ಗುರುತ್ವಾಕರ್ಷಣೆಯಿಂದನೂ ಆಗ್ತದೆ, ಡ್ಯೂ ಟು ಗ್ರಾವಿಟೇಷನಲ್ ಅಟ್ರಾಕ್ಷನ್. ಗುರುತ್ವಾಕರ್ಷಣೆ ಅನ್ನೋದು ಭೂಮಿಯ ಅಂತರಾಳದಿಂದ ಬರ್ತದೆ. ಈ ಪರ್ವತದ ಮೇಲೆ ಭಾಗದಲ್ಲಿರುವಂತಹ ದೊಡ್ಡ ದೊಡ್ಡ ಶಿಲೆಗಳು, ಶಿಲೆ ತುಂಡುಗಳು ಗುರುತ್ವಾಕರ್ಷಣೆಯಿಂದ ಕೆಳಗೆ ಜಾರುತ್ತವೆ. ಅವು ಜಾರುವಾಗ ಗುಡ್ಡ ಮತ್ತು ಪರ್ವತದ ತೀರದಲ್ಲಿರುವಂತಹ ಶಿಲೆಗಳನ್ನು ಅಪ್ಪಳಿಸ್ತಾ ಬರ್ತವೆ, ಶಿಲಾಸ್ತರಗಳನ್ನು ಉಜ್ಜಿಕೊಂಡು ಬರ್ತವೆ, ಶಿಲಾಸ್ತರಗಳನ್ನು ಕಿತ್ತುಕೊಂಡು ಬರ್ತವೆ, ಅವು ಕೂಡ ಸವೆತ ಉಂಟು ಮಾಡುತ್ತದೆ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಆಲ್ಸೋ ಡೆನಿಡೇಷನ್ ಟೇಕ್ಸ್ ಪ್ಲೇಸ್, ವೆದರಿಂಗ್ ಟೇಕ್ಸ್ ಪ್ಲೇಸ್, ಅಲ್ಟಿಮೇಟ್ಲಿ ರಾಕ್ಸ್ ಇರೋಡ್.
द वेदर ಈ ರೀತಿಯಾಗಿ ಫಿಸಿಕಲ್ ವೆದರಿಂಗ್ಗಳು ಉಂಟಾಗ್ತಾ ಹೋಗ್ತವೆ ಇದನ್ನ ಭೌತಿಕ ಶೀತಲೀಕರಣ ಯಾಂತ್ರಿಕ ಶೀತಲೀಕರಣ ಅಂತ ಕರೀತಾರೆ ಶಿಲೆಗಳು ವಿಭಜನೆ ಕೊಡ್ತಾ ಹೋಗ್ತವೆ ಆ ಶಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ತುಂಡಾಗ್ತವೆ ತುಂಡಾಗೋ ಕ್ರಮದಲ್ಲಿ ಚೇಂಜ್ ಇದೆ ಅವು ಕಣದ ರೂಪದಲ್ಲಿ ಆಗಬಹುದು ಪದರಗಳ ರೂಪದಲ್ಲಿ ಆಗಬಹುದು ಸಮಚತುಷ್ಕೋನ ಆಕಾರದಲ್ಲಿ ವಿಭಜನೆ ಕೊಡಬಹುದು ಅದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ಥ್ಯಾಂಕ್ ಯು